ಎಲ್ಲ ಆತ್ಮಜ್ಯೋತಿಗಳಿಗೆ ದೀಪಾವಳಿಯ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರಿಗೆ, ನಿಮ್ಮ ಮನೆಯವರಿಗೆ ಈ ದೀಪಾವಳಿಯು ಶುಭ, ಸಂತೋಷ, ಆನಂದ, ಆಯುಷ್ಯ, ಆರೋಗ್ಯ ಮತ್ತು ಲಾಭವನ್ನು ತರಲಿ. ದೀಪಾವಳಿ 2019 ಹಬ್ಬದ ಶುಭಾಶಯಗಳು. ದೀಪಾವಳಿ ಅಂದರೆ ದೀಪಗಳ ಸಾಲು. ಏನಿದು ದೀಪಗಳ ಸಾಲು, ಇದರ ಬಗ್ಗೆ ಚಿಂತನೆ ಮಾಡೋಣ. ದೀಪ ಅಂದರೆ ಬೆಳಕು. ಎಂಥ ಬೆಳಕುದು? ಬೆಳಕಿಗೆ ಬೇರೆ ಬೇರೆ ಅರ್ಥಗಳು. ಹೊರಗೆ ಕತ್ತಲೆಯನ್ನು ನಿವಾರಣೆ ಮಾಡುವಂಥ ಬೆಳಕು ಬೆಳಕು, ಇದು ಪ್ರಾಕೃತಿಕ ಜ್ಯೋತಿ. ಆದರೆ ಬೆಳಕಿಗೆ ಹಲವಾರು ಅರ್ಥಗಳು. ಅದನ್ನು ಬೇರೆ ಬೇರೆ ಸ್ತರಗಳಲ್ಲಿ, ಬೇರೆ ಬೇರೆ ಹಂತಗಳಲ್ಲಿ ಉಪಯೋಗಿಸಿದಾಗ ಬೆಳಕಿಗೆ ಬೇರೆ ಬೇರೆ ಅರ್ಥಗಳು ಬರ್ತದೆ. ಬುದ್ಧಿಯಲ್ಲಿ ಉಪಯೋಗಿಸಿದಾಗ ಬುದ್ಧಿಯ ಬೆಳಕು ಬರ್ತದೆ. ಮನಸ್ಸನ್ನು ರೂಪಿಸಿದಾಗ ಮನಸ್ಸಿನ ಬೆಳಕು ಬರ್ತದೆ. ಪ್ರಪಂಚ ರೂಪಿಸಿದಾಗ ಪ್ರಪಂಚದ ಬೆಳಕು ಬರ್ತದೆ. ಇದು ಯಾವ ಬೆಳಕು ನೋಡೋಣ. ಬುದ್ಧಿಯಲ್ಲ ಬೆಳಕು, ಬುದ್ಧಿಯ ಬೆಳಕೇ ಜ್ಞಾನ. ಮನಸ್ಸಿನ ಬೆಳಕು ಸಂತೋಷ. ಪ್ರಪಂಚದ ಬೆಳಕು ಧರ್ಮ. ಸೊ ಬಾಹ್ಯ ಪ್ರಪಂಚದಲ್ಲಿ ಧರ್ಮ, ಅದು ಅಧರ್ಮವನ್ನು ಓಡಾಡಿಸೋದೆ ದೀಪಾವಳಿ. ಧರ್ಮದ ಬೆಳಕು ಅಧರ್ಮದ ಕತ್ತಲೆಯನ್ನು ಹೋಗಲಾಡಿಸೋದು ದೀಪಾವಳಿ. ಮನಸ್ಸಿನಲ್ಲಿ ದುಃಖ, ಕೆಟ್ಟ ಯೋಚನೆಗಳು, ವಿಕಾರಗಳು, ಅದನ್ನು ನಿವಾರಣೆ ಮಾಡಿ ಸಂತೋಷದ ಬೆಳಕು, ಒಳ್ಳೆಯ ಯೋಚನೆಗಳ ಬೆಳಕು ಹಚ್ಚುವುದೇ ದೀಪಾವಳಿ. ಬುದ್ಧಿಯಲ್ಲಿ ಅಜ್ಞಾನ ನಿವಾರಣೆ ಮಾಡಿ ಜ್ಞಾನದ ಬೆಳಕು ಹಚ್ಚುವುದು ದೀಪಾವಳಿ. ಎಂಥ ಅಜ್ಞಾನ ಇದು? ಆತ್ಮದ ಬಗ್ಗೆ ಅಜ್ಞಾನ. ಎಂಥ ಅಜ್ಞಾನ? ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅನ್ನೋ ಭ್ರಮೆ ಹೋಗ್ಬಿಟ್ಟು ಶುದ್ಧ ಜ್ಞಾನದ ಸಂಕೇತ ನಾನು ಚೈತನ್ಯ ಅನ್ನುವ ಬೆಳಕು. ಅದಕ್ಕೆ ಆತ್ಮಜ್ಞಾನದ ಬೆಳಕು ಅಂತ ಹೇಳೋದು. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ 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 ಎನ್ನುವುದು ಜ್ಞಾನದ ಬೆಳಕು. ಇದು ಬೆಳಕಿನ ಹಬ್ಬ, ಕತ್ತಲೆಯನ್ನು ನಿವಾರಣೆ ಮಾಡುವಂಥ ಹಬ್ಬ. ಇದನ್ನು ಉತ್ತರ ಭಾರತದಲ್ಲಿ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡಿದ ದಿನ ಅಂತ ಹೇಳ್ತಾರೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಾಡಿದ್ದು ರಾಮಾಯಣ ಕಾಲದಲ್ಲಿ. ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ, ರಾವಣನ ವಧೆ ಮಾಡಿದ. ನಮ್ಮ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಶ್ರೀರಾಮಚಂದ್ರ ಆತ್ಮ ರಾಮ, ರಾಮ ಅಂದರೆ ಆನಂದ. ನನ್ನ ಆತ್ಮವೇ ರಾಮ, ನಾನು ರಾಮಸ್ವರೂಪಿ, ನನ್ನ ಆತ್ಮ ರಾಮಸ್ವರೂಪಿ ಅಂತ ಆತ್ಮಜ್ಞಾನದ ಮೂಲಕ ತಿಳ್ಕೊಳ್ಳೋದು ಆತ್ಮಜ್ಞಾನದ ಸಂಕೇತ. ಆ ಆತ್ಮಜ್ಞಾನದ ಹಬ್ಬ ದೀಪಾವಳಿ. ಉತ್ತರ ಭಾರತದಲ್ಲಿ ಇನ್ನೊಂದು ಕಡೆ ಶ್ರೀಕೃಷ್ಣ ಪರಮಾತ್ಮ ನರಕಾಸುರನ ವಧೆ ಮಾಡಿದ ಅಂತ ಹೇಳಿದರು. ನರಕಾಸುರನ ವಧೆ ಮಾಡಿದ್ದು ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ. ಶ್ರೀಕೃಷ್ಣ ಪರಮಾತ್ಮ ವಿಷ್ಣುವಿನ ಅವತಾರ. ನಮ್ಮ ಆತ್ಮನಲ್ಲಿ ಕೃಷ್ಣ ನನ್ನ ಆತ್ಮ ಪರಮಾತ್ಮ. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ ಅಂದ ತಿಳುವಳಿಕೆ ಬರೋದೇ ನರಕಾಸುರನ ವಧೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ಅಂತ ಹೇಳಿದರು ಅಹಂಕಾರ. ಆ ಅಹಂಕಾರದ ವಧೆಯೇ ದೀಪಾವಳಿ. ಹೀಗೆ ದೀಪಾವಳಿಗೆ ಬೇರೆ ಬೇರೆ ಅರ್ಥದಲ್ಲಿ, ಸಾಂಕೇತಿಕ ಅರ್ಥದಲ್ಲಿ ಅರ್ಥ ಇದೆ, ಬೇರೆ ಬೇರೆ ಅರ್ಥ ಇದೆ. ನಮ್ಮ ಹಿಂದಿನವರು ಇದನ್ನು ಭಾಳ ಸುಂದರವಾಗಿ ಪ್ರಾರ್ಥನೆ ಹೇಳಿದರು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದ ಕಡೆ ಪ್ರಯಾಣ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಪ್ರಯಾಣ, ಮೃತ್ಯುವಿಂದ ಅಮೃತತ್ವದ ಕಡೆಗೆ ಪ್ರಯಾಣ, ಇದೇ ಶಾಂತಿಯ ಮಂತ್ರ. ಇದನ್ನು ಹೇಳಿದರು. ಇದೇ ಬೆಳಕು. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಮೃತ್ಯುವಿಂದ ಅಮೃತತ್ವದ ಕಡೆಗೆ. ಹೇಗೆ? ಆತ್ಮಜ್ಞಾನದ ಮೂಲಕ, ಶುದ್ಧ 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 ಅರಿವಿನ ಮೂಲಕ. ಹಾಗಾಗ್ಬಿಟ್ಟು ದೀಪಾವಳಿ ಅಂದರೆ ಆತ್ಮಜ್ಞಾನದ ಬೆಳಕು, ಜ್ಞಾನೋದಯದ ಬೆಳಕು, ಅದೇ ದೀಪಾವಳಿ. ಆ ಬೆಳಕಿನ ಹಬ್ಬವೇ ದೀಪಾವಳಿ. ಆ ಬೆಳಕಿನ ಹಬ್ಬದ ಸಂಕೇತವಾಗಿ ಒಂದು ಸಣ್ಣ ಸ್ತೋತ್ರ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರ್ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಅಂತರ್ಜ್ಯೋತಿ ಅಂದರೆ ಒಳಗಿನ ಬೆಳಕು.
ನಮ್ಮ ಒಳಗಿನ ಬೆಳಕು ಯಾವುದು? ಆ ಆತ್ಮನ ಬೆಳಕು, ಆತ್ಮಜ್ಯೋತಿ. ಬಹಿರ್ಜ್ಯೋತಿ ಅಂದರೆ ಅರಿವು, ಆ ಒಳಗಿನ ಬೆಳಕು ಅಂದರೆ ಅರಿವು. ಬಹಿರ್ಜ್ಯೋತಿ ಅಂದರೆ ಅದೇ ಬೆಳಕು ಹೊರಗೆ ಬಿಡ್ತದೆ, ಹೊರಗಿನ ಪ್ರಪಂಚ ಕಾಣ್ತಿರೋದು ಆತ್ಮನ ಬೆಳಕಿನಲ್ಲಿ, ಅರಿವಿನ ಬೆಳಕಿನಲ್ಲಿ. ಪ್ರತ್ಯಕ್ ಜ್ಯೋತಿ, ಪ್ರತ್ಯಕ್ ಜ್ಯೋತಿ ಅಂದರೆ ಆ ಬೆಳಕು ನನ್ನಲ್ಲಿದೆ, ಬೇರೆ ಎಲ್ಲಿಯೂ ಇಲ್ಲ. ಪರಾತ್ಪರ ಆ ಜ್ಯೋತಿ, ಶ್ರೇಷ್ಠವಾದ ಜ್ಯೋತಿ, ಪರಂಜ್ಯೋತಿ, ಅದಕ್ಕಿಂತ ಮೇಲಿನ ಜ್ಯೋತಿ ಇಲ್ಲ. ಎಲ್ಲ ಜ್ಯೋತಿಗಳು ಪ್ರಾಕೃತಿಕ ಜ್ಯೋತಿಗಳು. ಮನಸ್ಸಿನ ಮೇಲೆ ಬೆಳಕು ಬೀಳೋದು, ಪ್ರಪಂಚದ ಮೇಲೆ ಬೆಳಕು ಬೀಳೋದು ಆ ಪರಂಜ್ಯೋತಿ, ಆತ್ಮಜ್ಯೋತಿ. ಜ್ಯೋತಿರ್ಜ್ಯೋತಿ, ಬೆಳಕಿಗೆ ಬೆಳಕು, ಎಲ್ಲ ಬೆಳಕುಗಳು ಈ ಬೆಳಕಿನಲ್ಲಿ ಕಾಣ್ತವೆ. ಸೂರ್ಯ ಕೂಡ ಅರಿವಿನ ಬೆಳಕಿನಲ್ಲಿ ಕಾಣೋದು. ಸತ್ ಸ್ವಯಂ ಜ್ಯೋತಿ, ಆ ಜ್ಯೋತಿ ನಾನು, ಆತ್ಮಜ್ಯೋತಿ ನಾನು, ಶಿವಸ್ಮ್ಯಹಂ, ಶಿವಸ್ವರೂಪಿ ನಾನು. ಇದನ್ನು ತಿಳಿದುಕೊಳ್ಳುವುದೇ ದೀಪಾವಳಿ. ದೀಪಾವಳಿ ದಿವಸ ಮನೆಯಲ್ಲಿ ಬೆಳಕು ಹಚ್ಚಿ ದೀಪ ಹಚ್ತೇವೆ, ರಸ್ತೆಯಲ್ಲಿ ದೀಪ ಹಚ್ತೇವೆ. ಮನೆಯಲ್ಲಿ ದೀಪ ಹಚ್ಚೋದು ನಮ್ಮ ಮನೆಯಲ್ಲಿ ಶಾಂತಿ, ಆನಂದ, ಜ್ಞಾನದ ಬೆಳಕು ಹರಿಯಲಿ ಅಂತ. ರಸ್ತೆಯಲ್ಲಿ ದೀಪ ಹಚ್ಚೋದು ನನ್ನ ಮನೆಯಲ್ಲಿ ಬಂದ ದೀಪವನ್ನು ನನ್ನ ನೆರೆಹೊರೆಯವರಿಗೆ, ಪ್ರಪಂಚಕ್ಕೆ ಹಂಚಿ ಆ ಪ್ರಪಂಚದಲ್ಲಿ ಶಾಂತಿ ಬರಲಿ ಅಂತ. ಹಾಗೆ ಇದು ದೀಪಾವಳಿ ಹಬ್ಬ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ.